ಒಂದು ಕಾರ್ಯಕ್ರಮ ಏನಿದೆ ಇಲ್ಲಿ ಚೊಕ್ಕಡಿಯಲ್ಲಿ ಮಾಡಿರೋದಕ್ಕೆ ನಾನು ಕೂಡ ಅಭಿನಂದನೆ ಸಲ್ಲಿಸ್ತಾ ಯಾಕೆ ಈ ಒಂದು ಕಾರ್ಯಕ್ರಮ ಅಂದ್ರೆ ಯಾವ ಗ್ರಾಮ ಇರಬಹುದು ಯಾವುದೇ ಭಾಗಗಳು ಇರಬಹುದು ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆದಾಗ ಆ ಗ್ರಾಮ ಕೂಡ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆ ಗ್ರಾಮದಲ್ಲಿ ಕೂಡ ಕ್ರಿಯಾಶೀಲವಾಗಿ ಜನಗಳು ಕೂಡ ಇರಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರವನ್ನು ನೀಡಿರತಕ್ಕಂತ ಯುವಜನ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಈ ಒಂದು ಯುವಜನ ಸಂಯುಕ್ತ ಮಂಡಳಿಯ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅದಕ್ಕೆ ದೇವರು ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇಲ್ಲಿ ನಾವು ಭಾಳಷ್ಟು ಎಷ್ಟೋ ವರ್ಷಗಳಿಂದ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲಿಯೂ ಮದ್ಯ ಕುಡಿಯೋರನ್ನು ಕಡಿಮೆ ಮಾಡಬೇಕು ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಬೇಕು ಅಂತ ಎಲ್ಲಿ ಮಾತನಾಡಿದನ ಸಹ ನಾವು ಇವತ್ತು ಕೇಳ್ತಾ ಇಲ್ಲ ಸಿನಿಮಾ ಮಂದಿರದಲ್ಲಿ ನೋಡ್ತೇವೆ ಅಲ್ಲಿ ಕ್ಯಾನ್ಸರ್ ಅಂತ ಹೇಳುವಂಥ ಇಷ್ಟು ದೊಡ್ಡ ಗಡ್ಡೆಯನ್ನು ಫಸ್ಟಿಗೆ ತೋರಿಸ್ತಾರೆ ಇದನ್ನು ತಿಂದರೆ ಕ್ಯಾನ್ಸರ್ ಆಗ್ತದೆ ಇದನ್ನು ತಿಂದರೆ ತಿನ್ನಬಾರ್ದು ಅದು ಅಂತೇಳಿ ಯಾಕೆ ಅದನ್ನು ಬಂದ್ ಮಾಡೋದಿಲ್ಲ ಅದನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಯಾಕೆ ನಾವು ಮಾರಬೇಕು ಯಾಕೆ ಮಾರಲಿಕ್ಕೆ ಬಿಡ್ತಾರೆ ಅದರ ಜನಗಳು ಜನ ಸರ್ಕಾರಗಳು ಜನಪರವ ಜನಹಿತವ ಅದನ್ನು ಇವತ್ತು ನಾವು ಅರ್ಥ ಮಾಡಿ ಯಾಕೆಂತ ಹೇಳಿದ್ರೆ ಇಷ್ಟೊಂದು ಖರ್ಚು ಮಾಡಿಕೊಂಡು ಯುವಜನ ಇವತ್ತು ಯುವಕ ಮಂಡಳಿಗಳು ಯುವತಿ ಮಂಡಳಿಗಳು ಯುವಜನ ಸಂಯುಕ್ತ ಮಂಡಳಿಗಳು ಸೇರಿಕೊಂಡು ಯುವ ಸಬಲೀಕರಣ ಕೆಲಸ ಮಾಡುವಾಗ ನಮ್ಮ ಮಾಜಿ ಈಗಿನ ಎಮ್ ಎಲ್ ಎವರು ಇದನ್ನು ಗಮನಹರಿಸಿ ಮುಂದಿನ ದಿನಗಳ ಇದರ ಬಗ್ಗೆ ಸಹ ಮಾತಾಡಬೇಕು ಮೊನ್ನೆ ಸಹ ಯೋಜನತೆ ಬಗ್ಗೆ ಮಾತಾಡಿದ್ದಾರೆ ಆದರೆ ಇನ್ನೂ ಸಹ ಇದರ ಬಗ್ಗೆ ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆ ಹೇಳಿದರೆ ಮೊನ್ನೆ ಪತ್ರಿಕಾ ದಿನಾಚರಣೆ ದಿವಸ ಭಾಳ ಖುಷಿಯಾಯಿತು ನಮಗೆ ಅವ್ರು ಹೇಳಿದರು ರಾಜಕೀಯ ರಹಿತವಾಗಿ ಎಲ್ಲ ಪಕ್ಷದವರು ಒಗ್ಗೂಡಿ ಬನ್ನಿ ನಾನು ಈ ಸುಳ್ಯ ತಾಲೂಕನ್ನು ಒಂದು ಚಿತ್ರಣವನ್ನೇ ಬದಲಾಯಿಸ್ತೇನೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ಬೋದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ರಾಜಕೀಯ ವಿಚಾರವೇ ಇಲ್ಲ ಎಲ್ಲರೂ ನನಗೆ ಸಮಾನರು ಎಂಬ ಅಂಥ ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅವರು ಈ ಒಂದು ತಾಲೂಕಿಗೆ ಒಳ್ಳೆಯ ಒಂದು ಶಾಸಕರಾಗಿ ಮೂಡಿ ಬರ್ತಾರೆ ಅಂತೇಳಿ ನಮಗೆ ಖಂಡಿತ ಭರವಸೆ ಇದೆ ಆದ್ದರಿಂದ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು ಜೊತೆಯಲ್ಲಿ ಎಲ್ಲ ಇಂಥ ಕಾರ್ಯಕ್ರಮಗಳಿಗೂ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ ಸಹಕಾರಗಳು ಮೂಡಿ ಬರಲಿ ಅಂತ ಹೇಳಿಕೊಂಡು ಇನ್ನು ಚೊಕ್ಕಾಡಿದೆ ಅಂಚಿನ ಚೊಕ್ಕಾಡಿ ಏರ್ಲ ಬತ್ತದ ಪೊಕ್ಕಡೆ ಪಾತಿರ್ದು ಪೊಪ್ಪಲೆ ಗೊತ್ತಿಜ್ಜಿ ಎಡ್ಡೆ ಕೃಷಿಕೇಪುನೆ ಚೊಕ್ಕಾಡಿ ಎಡ್ಡೆ ಸಹಕಾರಿ ರಾಧಾಕೃಷ್ಣನ್ ಅಂಚಿನ ಸಹಕಾರಿ ಎಡ್ಡೆ ರಾಜಕಾರಣಿ ಎಡ್ಡೆ ಯೋಗಮಂಡಲ ಪೂರ ಇಪ್ಪುನಂಚಿನ ಆ ಕಾಲವನ್ನು ನೆನಪಿಲ್ಲ ಐ ವರ್ಷ ಉದುಂಬು ಇಂಚಿನ ವಿದ್ಯಾಸಂಸ್ಥೆ ಊರ್ದಕ್ಕಲು ಕಟ್ಟದಿರಂದು ಪಂಡ ನಮ್ಮ ಹೆಮ್ಮೆ ನೆನ್ನ ಸುಳ್ಳೋಡು ಕಟ್ಟುದನ್ನ ಬೇತೆ ಕಮರ್ಷಿಯಲ್ ಪರ್ಪಸ್ ಆದ್ದು ಸುಳ್ಳೋಡು ಕಟ್ಟಿದ್ದೀರಲ್ಲ ಗ್ರಾಮೋಡು ಕಟ್ಟೀರಿ ನಿಕ್ಕೆ ಮಾತ ಯುವಕ ಮಂಡಲದ ನಮ್ಮ ಮಾತ ಕೈಕಾರು ಜೋಡಿಸೋಡು ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರ್ ಪ್ರೋಗ್ರಾಮ್ ಇತ್ತ ಈ ವಿದ್ಯಾಸಂಸ್ಥೆ ಐ ವರ್ಷ ಆಂಡ್ ಈ ಐವ ಅದ್ಭುತ ವಿದ್ಯಾಸಂಸ್ಥೆಡು ಜವಾಣಿಯವರಿ ಒಂಜಿ 28-30 ವರ್ಷದ ಜವಾಣಿ ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಉಳ್ಳಿ ನಂಗೆ ಭಾರಿ ಖುಷಿ ಆಡಾರೆ ಅಂತೂದು ಬಹುಶಃ ಆರೇನ್ ಪಾಂಡೆ ಈರ್ ನಂಚಿನ 4 ಜನ ಇತ್ತ ಯುದ್ಧ ಮಲ್ಪೊಳ್ಳಿ ನಂಗದು ದುಂಬು ಸುಭಾಷ್ ಚಂದ್ರ ಬೋಸ್ ಮಣು ನಿತ್ಯರಿಗೆ ಎಂಕ್ ದಾಲಕೋರ್ ವರ್ಷ ನಿಕ್ಕಲು 4 ಜವಾಣಿಯರನ್ನು ಕೊರಲಿ ವಿವೇಕಾನಂದರ ಮಣು ನಿತ್ಯರಿಗೆ ಎಂಕ್ 4 ಜವಾಣಿಯರನ್ನು ಕೊರಲಿ ಅಂದ್ರೆ ದೇಶ ಕಟ್ಟಬೇ ಅಂದ್ ಬಹುಶಃ ಇಂಚಿನ ಯುವಕರು ಒಂಜಿ ಹೆಡ್ ಮಾಸ್ಟರ್ನ್ನು ಕೊರ ನಂಚಿನ ಈ ವಿದ್ಯಾಸಂಸ್ಥೆಗೆ ಒಂದಾಚಿನ ನಮ್ಮ ಊರ್ದಕ್ಕೆ ಕೈ ಜೋಡಿಸೋದು ಈ ವಿದ್ಯಾಸಂಸ್ಥೆಯನ್ನು ಒರಿಪಾವಳ್ಳಿ ಏಪ ಮುಟ್ಟ ನಮ್ಮ ವಿದ್ಯಾಸಂಸ್ಥೆ ಇಪ್ಪುಣು ನಂಗೆ ದೇವಸ್ಥಾನ ಇದ್ದಿಲ್ಲ ಗಲ್ಲಿ ಗಲ್ಲಿಡು ಊರು ಊರುಡು ನಮ್ಮ ದೈವ ದೇವರು ನಮ್ಮ ಕಾತೊಂದಿಪ್ಪ ಆ ವಿದ್ಯಾಸಂಸ್ಥೆಯನ್ನು ಒರಿಪಾವನಂಚಿನ ಕೆಲಸ ಅವಳು ಅದಕ್ಕೆ ಯುವಕ ಮಂಡಲ ಕೈ ಜೋಡಿಸಬೇರೆ ಈ ಯುವಕ ಮಂಡಲ ಕ್ರಮಲ್ಪನ ಸಾಂಸ್ಕೃತಿಕ ಕಾರ್ಯಕ್ರಮಗೂ ಐಟ್ಲ ಜನಪದ ಕ್ರೀಡೆ ಬಹುಶಃ ಏನು ಡಿಸ್ಕೋ ಡ್ಯಾನ್ಸ್ ಹತ್ತುನ ಏನನ್ನು ಲೆಪ್ಪರ ಬತ್ತನ ತೇಜಸ್ಸು ನಕ್ಲಿಗೆ ಏನು ಸಂಸ್ಕೃತೋಡು ಬಂತು ಏನು ಬರ್ಪುಜೀನಿ ಹೆಂಗೆ ಭಾರಿ ಖುಷಿ ಆಯ್ನ ವಿಷಯದ ಜನಪದ ಜನಪದ ನಮ್ಮ ಜನಪದನೇ ನಮ್ಮ ರೂಟು ನೆಟ್ಟೇ ಮನೋರಂಜನೆ ತೂಡು ನಮ್ಮ ನೇನೇ ಪ್ರೋತ್ಸಾಹ ಮಲ್ಪಡು ನೇನು ಬುಳೆಪಾವಡು ನೇನು ಕೇವಲ ಒಂದು ದಿನದ ಕಾರ್ಯಕ್ರಮ ತಂದೆ ವರ್ಷ ಇಡೀ ನಮ್ಮ ನೇನು ಮಾತ ಮಲ್ಪನಂಚಿನ ಕೆಲಸ ಆಗೋಡು ಒಂದು ಪಂಡೊಂದು ನಮಗೆ ನಾವು ಏನಾದರೂ ಕೆಲಸ ಮಾಡಬೇಕು ದುಡ್ಡೇ ಬೇಕಂತಿಲ್ಲ ನಮ್ಮ ಸುಧಾಕರ್ ಅಯ್ಯವ್ರು ನೋಡ್ಕೊಳ್ತಬಹುದು ಎಲ್ಲೂ ನಾನು 140 ಹೆಚ್ಚು ಬಾರಿ ರಕ್ತದಾನ ಮಾಡಿದರು ಅದು ಹೆಮ್ಮೆ ಅಂಥವ್ರು ನಮ್ಮ ಜೊತೆ ಇದ್ದಾರಂತ ನಮಗೆ ಯಾರು ಮಾದರಿ ಅಂತ ಹೇಳಿದ್ರೆ ಅವರು ಸುಧಾಕರ್ ಅಯ್ಯವರು ನಮಗೆ ನಮ್ಮ ಕೈಯಲ್ಲಿ ಏನು ಹಣ ಬೇಕಂತಿಲ್ಲ ರಕ್ತದಾನ ಮಾಡೋದಾದ ಆರೋಗ್ಯ ಇದ್ದರೆ ಸಾಕು ಆರೋಗ್ಯ ಯಾರಿಗೆ ಇದೆ ಅವರು 140 ಅಂತ ಹೇಳಿದ್ರೆ ನನಗೆ ಇನ್ನು ಅದು ಹೆಮ್ಮೆ ಸುಳ್ಳ್ಯದಕ್ಕೆ ಹೆಮ್ಮೆ ಅಂಥ ಒಂದು ಯುವಕರು ಅವರು ಅವರನ್ನು ಪ್ರೇರಣೆ ಆಗಿ ಇಟ್ಕೊಂಡು ರಕ್ತದಾನವನ್ನು ಮಾಡಬೇಕು ಅಂತ ಹೇಳ್ತಾ ಈಗಿರುವ 10-15 ಯುವಜನ ಸಂಘ ಅಧ್ಯಕ್ಷರಲ್ಲಿ ಕೂಡ 3 ಜನ ನಮ್ಮ ಊರಿನಲ್ಲೇ ಇದ್ದಾರೆ ಅಂತ ಹೇಳುವಂಥ ಕೂಡ ನಮಗೆ ಒಂದು ತುಂಬ ಸಂತೋಷದ ವಿಚಾರ ಎಲ್ಲ ಕಲಾತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡಲಿ ಎಂದು ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಆದರೂ ನಮ್ಮ ಜನಪದವನ್ನು ಉಳಿಸಿ ಬೆಳೆಸುವಲ್ಲಿ ಯುವಕ ಮಂಡಲ ಯುವತಿ ಮಂಡಲ ಅದರ ಜೊತೆಗೆ ಯುವಜನ ಸಂಯುಕ್ತ ಮಂಡಳಿ ಟೀಮು ಅದನ್ನು ಉಳಿಸಿಕೊಂಡು ಬಂದಿದೆ ಇವತ್ತು ಯುವಜನ ಸಂಯುಕ್ತ ಮಂಡಳಿ ಬಿಟ್ಟರೆ ಬೇರೆ ಎಲ್ಲಿಯೂ ಈ ಕಾರ್ಯಕ್ರಮ ನಡೆಯುತ್ತಿರಲಿಲ್ಲ ಅದನ್ನು ನೋಡಿದ ಶಾಲೆಗಳ ಇವತ್ತು ಏನು ಇವತ್ತು
ಶಾಲೆ ಗಳಲ್ಲಿ ಕೂಡ ಅದನ್ನು ಕಲಿಸಿ ಯುವಕರನ್ನು ಯುವಜನ ಸಂಯುಕ್ತ ಮಂಡಳ ನಿರ್ದೇಶಕರು ಅಥವಾ ಅದರಲ್ಲಿ ಯಾರು ಪರಿಣತರು ಅವರನ್ನು ಕರೆಸಿ ಶಾಲೆಯಲ್ಲಿ ಇವತ್ತು ಪ್ರತಿಭಾ ಕಾರಂಜಿಗೆ ಇದೇ ಡ್ಯಾನ್ಸ್ ಅನ್ನು ಮಾಡುವಂತದ್ದು ಜನಪದ ಕಲೆಗಳನ್ನು ಅಲ್ಲಿ ಕೂಡ ಒಂದಷ್ಟು ಮಕ್ಕಳಿಗೆ ಕಲಿಸುವ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದ ನಮ್ಮ ದೇಶದಾದ್ಯಂತ ಈ ಜನಪದಕ್ಕೆ ಒಂದು ಜೀವವನ್ನು ತುಂಬಿದಂತ ಒಂದು ಸಂಸ್ಥೆ ಚೊಕ್ಕಾಡಿಯ ಕುಕ್ಕುಜಡಕ ಪ್ರೌಢಶಾಲೆ ಇದರ ಸುವರ್ಣ ರಂಗಮಂದಿರದಲ್ಲಿ ಯುವಜನ ಸಂಯುಕ್ತ ಮಂಡಳಿಯ ಒಂದು ಆಶಯದಲ್ಲಿ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜನಪದ ಸಂಸ್ಕೃತಿಗಳ ಒಂದು ಅನಾವರಣದ ಕಾರ್ಯಕ್ರಮ, ಏನು ಜನಪದ ಕಲಾ ಪ್ರಕಾರಗಳ ಒಂದು ಮುಕ್ತ ನೃತ್ಯ ಸ್ಪರ್ಧೆ ನಲಿಪು 2023 ಒಂದು ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು, ಹಾಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಮಾಜಿ ಶಾಸಕರಾದಂಥ ಎಸ್ ಅಂಗರ್ರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಜನಪದ ಸೊಗಡಿನ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ಇವತ್ತು ಜಗತ್ತಿನಲ್ಲಿ ಜಾನಪದ ಸಾಂಸ್ಕೃತಿಯ ತವರು ಯಾವುದು ಅಂದರೆ ಅದು ಭಾರತ. ಭಾರತದ ಉಳಿವು ಕೂಡ ಅದರಿಂದಲೇ ಆಗಿರುವಂಥದ್ದು. ಆ ರೀತಿಯ ಒಂದು ಕಾರ್ಯಕ್ರಮ ನಮ್ಮ ಈ ಅಮರಮುಂಡೂರು ಗ್ರಾಮದ ಚೊಕ್ಕಾಡಿ ಪ್ರೌಢಶಾಲೆ ನಡೆಯುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನನ್ನ ಅನಿಸಿಕೆ. ಎರಡನೇದಾಗಿ ಇವತ್ತು ಸುಳ್ಯ ತಾಲೂಕು ಯುವಜನ ಸಂಯುಕ್ತ ಮಂಡಳಿಯವರು ಈ ಜಾನಪದ ಕಾರ್ಯಕ್ರಮ ನಲಿಪು ಏನಿದೆ ಅದನ್ನು ಈ ಒಂದು ಚೊಕ್ಕಾಡಿ ಶಾಲೆಯಲ್ಲಿ ಕೂಡ ಮಾಡಿರುವಂಥದ್ದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಈಗ ಈ ರೀತಿಯ ಕಲೆ ಎಲ್ಲಿ ಉಳಿದಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಉಳಿದಿದೆ. ಅದಕ್ಕೋಸ್ಕರ ಮತ್ತೆ ಅದನ್ನು ಉಳಿಸಿ ಬೆಳೆಸುವಂಥ ದೃಷ್ಟಿಯಿಂದ ಇವತ್ತು ಯುವಜನ ಸಂಯುಕ್ತ ಮಂಡಳಿಯವರು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಆ ರೀತಿಯ ಒಂದು ಕಾರ್ಯಕ್ರಮ ಯಶಸ್ವಿಯಾದಾಗ ಇವತ್ತು ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದರ ಮೂಲಕ ನಮ್ಮ ರಾಜ್ಯ ನಮ್ಮ ದೇಶವೂ ಕೂಡ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಇದರ ಮೂಲಕ ಮತ್ತೆ ನಾವು ಏನಾದರೂ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಜಾನಪದ ಕಲೆ ಏನಿದೆ ಮತ್ತು ಸಂಸ್ಕೃತಿ ಏನಿದೆ ಅದು ನಮ್ಮ ಇತಿಹಾಸದ ಒಂದು ನೆನಪುಗಳು, ಅದನ್ನು ಉಳಿಸುವಂಥ ಹೊಣೆಗಾರಿಕೆ ನಮ್ಮಲ್ಲಿದೆ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಈ ಶಾಲೆಯ ಸಂಚಾಲಕರು ಹಾಗೆ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಬಳ್ಳೂರು ಅವರಿದ್ದಾರೆ. ಸರ್ ಹೇಳಿ ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಊರು ಚೊಕ್ಕಾಡಿಯಿಂದ ಹೇಳಿದರೆ ಇತಿಹಾಸ ಇರುವವರು. ಇಲ್ಲಿ ಏನಂತ ಹೇಳಿದರೆ ಈ ಜನಪದ ಕಲೆಗಳು ಬಹಳ ವರ್ಷಗಳ ಹಿಂದಿನಿಂದ ನಡೀತಾ ಇತ್ತು. ಒಂದು ಕಾಲಘಟ್ಟದಲ್ಲಿ ಅದು ಸ್ವಲ್ಪ ಕ್ಷೀಣಿಸ್ತಾ ಬಂತು. ಈಗ ಪುನಃ ಈ ತೇಜಸ್ವಿ ನಮ್ಮ ಊರಿನವನು ಅಧ್ಯಕ್ಷ ಆದ ನಂತರ ನಮ್ಮ ಊರಲ್ಲೇ ಮಾಡಬೇಕು, ನಮ್ಮ ಶಾಲೆಯಲ್ಲೇ ಮಾಡಬೇಕು. ನಮ್ಮ ಮಾಜಿ ಸಚಿವರು, ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಈ ಊರಿನ ಎಲ್ಲ ಒಂದು ಏಳಿಗೆಗೆ ಅವರು ದುಡಿಯುವಂಥ ಕಾಲಘಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಿರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಮುಂದಿನ ಕಾಲಘಟ್ಟದಲ್ಲಿ ಯುವಕರು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಒಂದು ಭಾವನೆ ನಮಗೆಲ್ಲರಿಗಿದೆ. ಜನಪದ ನಲಿಪು 2023 ಈ ಒಂದು ಜನಪದ ಕಲೆಗಳ ಸಾಂಸ್ಕೃತಿಕ ವೈಭವದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳಿಯರ್ ಅವರಿದ್ದಾರೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೇಡಮ್ ಹೇಳಿ, ಏನು ಅನಿಸ್ತಾ ಉಂಟು? ಒಂದು ಒಳ್ಳೆಯ ಕಾರ್ಯಕ್ರಮ. ಜನಪದ ಕಲೆ ನಮ್ಮಲ್ಲಿ ಹುಟ್ಟಿಕೊಂಡ ಜನರಿಂದ ಹುಟ್ಟಿಕೊಂಡಂಥ ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಯುವ ತಂಡ ಒಂದು ಅದರ ಮುತುವರ್ಜಿ ವಹಿಸಿಕೊಂಡು ಉಳಿಸುವ ಕೆಲಸವನ್ನು ಮಾಡ್ತಿದೆ. ಅದಕ್ಕೆ ನಾವು ಅವರನ್ನು ಅಭಿನಂದಿಸಬೇಕು. ಇವತ್ತು ಯುವಜನ ಸಂಯುಕ್ತ ಮಂಡಳಿಯಲ್ಲಿ ಇದ್ದುಕೊಂಡು ಯುವಕ ಯುವತಿಯ ಮಂಡಳಗಳನ್ನು ಸೇರಿಸಿಕೊಂಡು ಇಷ್ಟೊಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಚೊಕ್ಕಾಡಿ ಅಂತ ಹಳ್ಳಿ ಪ್ರದೇಶದಲ್ಲಿ ವಿಜೃಂಭಣೆ ಮಾಡ್ತಿರೋದು ತುಂಬ ಶ್ಲಾಘನೀಯ. ಅವರನ್ನು ಮೆಚ್ಚಬೇಕಾದ ಕಾರ್ಯಕ್ರಮ. ಪೊರವ ಕೊಟ್ಟಿಲಾರಿ ತಾನು
ಅಜ್ಜನ ವೇಷ ಪಾಡೊಂದು ನಲ್ತೊಂದು ಬರ್ಪೇರತ್ತ ಇಂದು ದಾಯಬಾಡು ನಲ್ತೊಂತೀರಿ ಹಾಂ ಬಲ ಐಕ್ಲಿ ಮಲ್ಲ ಕತೆ ಉಂಡು ಬೆರ್ಮೆರ ಸೃಷ್ಟಿದ ಈ ತುಲುವನಾಡು ಅದ್ ಧರ್ಮ ಜಾರದ ಅಧರ್ಮ ಮೂಡು ನಂಚಿದ್ರ ಪೋರ್ತುಡು ಅಪ್ಪೆ ಆದಿಮಾಯ ಊರಿಗೂ ಮಾರಿ ಮೈಲಿಗೆ ಕೋರಕೋಟಲೆ ಮಬ್ಬು ಬೆಲಂಗೆರೆ ಗೋನೆರೆ ಸಾವು ಪಂಪು ನಂಚಿದ್ನ ಸೀಕದ ಬೀಜನ ಪಡುವರಿಗೆ ಆ ಪೊರ್ತುಡು ಶ್ರೀಕೃಷ್ಣ ಪರಮಾತ್ಮೆ ಅಜ್ಜನ ವೇಷ ಪಾಡೊಂದು ಊರಿಗೆ ಬರ್ತದೆ ಪ್ರತಿ ಒಂಜಿ ಇಲ್ಲ ಜಾಲಗಳ ಬೋದು ಅವಳು ಕೊರ್ಪು ನಂಚಿದ್ದಿನ ದಾನ ಧರ್ಮಲೇನು ಪುರ ಸ್ವೀಕಾರ ಮಾಡ್ತದೆ ಊರಿಗೆ ಬತ್ತಿಚ್ಚಿದ ಮಾರಿ ನಿನ್ನ ಪುರ ದೂರ ಮಲ್ಪೇರಿಂದ ಹಿರಿಯಕ್ಕಲ ಸಂಪ್ರದಾಯ ತೋಜವನ ನಲಿಕೆ ನೀ ಕಂಗಿಲು ನಲಿಕೆ ಬಾಲೆ ಅಜ್ಜ ದಾದನ ಒಂಜಿ ದೂರ ತೋಜನುಂಡತ್ತ ಅಜ್ಜ ಅವ್ವೆದ್ದ ಬಾಲೆ ಅಜ್ಜನ ವೇಷ ಪಾಡೊಂದು ನಲಿತೊಂದು ಬರ್ಪಣ ಮಾಡದ ಅವ್ವೇ ಅಜ್ಜಿ ಅಜ್ಜ ಪರವನ ತೂದು ಮೋಕೆ ಅದು ಮಾಯಕ ಆಯಿನವೇ ಈ ನಲಿಕೆದ ತಿರ್ಲು
ಕ್ರಮ ಸಂಖ್ಯೆ ಮೂರು ತಮ್ಮ ತಯಾರಿಕೆಯಲ್ಲಿ ತೊಡಗಿಸಿಕೊಳ್ಬೇಕು. ಕ್ರಮ ಸಂಖ್ಯೆ ಮೂರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ಗಮನಾರ್ಹ ಸಾಧನೆ ಮಾಡಿದಂಥ ಯುವತಿ ಮಂಡಲ ಚೈತ್ರ ಯುವತಿ ಮಂಡಲ ರಿಜಿಸ್ಟರ್ಡ್ ಅಜ್ಜ ಅವರ ಸುಳ್ಯ ತಾಲೂಕಿನ ಗಮನಾರ್ಹ ಸಾಧನೆ ಮಾಡಿದ ಯುವಕ ಮಂಡಲ ಮೊದಲನೆಯ ಪ್ರಶಸ್ತಿ ಶ್ರೀ ಸಾಸ್ತಾವು ಯುವಕ ಮಂಡಲ ರಿಜಿಸ್ಟರ್ಡ್ ರೆಂಜಾಳ
ಶ್ರೀ ಸಾಸ್ತಾಬು ಯುವಕ ಮಂಡಲ ರಿಜಿಸ್ಟರ್ಡ್ ರೆಂಜಾಳ. ಸೊಳ್ಳೆ ತಾಲೂಕಿನ ಗಮನಾರ್ಹ ಸಾಧನೆ ಮಾಡಿದ ಯುವಕ ಮಂಡಲಗಳಲ್ಲಿ ಮೊದಲನೇದಾಗಿ ಶ್ರೀ ಸಾಸ್ತಾಬು ಯುವಕ ಮಂಡಲ ರಿಜಿಸ್ಟರ್ಡ್ ರೆಂಜಾಳ. ಸೊಳ್ಳೆ ತಾಲೂಕಿನ ಯುವತಿ ಮಂಡಲಗಳಲ್ಲಿ ಹೆಮ್ಮೆಯ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಮಯೂರಿ ಯುವತಿ ಮಂಡಲ ರಿಜಿಸ್ಟರ್ಡ್ ಚೊಕ್ಕಾಡಿ ಜ್ವರದ ಚಪ್ಪಾಳೆಯೊಂದಿಗೆ ಸುಳ್ಯ ತಾಲೂಕಿನ ಅತ್ಯುತ್ತಮ ಯುವತಿ ಮಂಡಲಗಳ ಪ್ರಶಸ್ತಿಯನ್ನು ತನ್ನ ಮಡಲಿಗೆ ಇಳಿಸಿಕೊಂಡಿರುವಂಥ ತಂಡ ಮಯೂರಿ ಯುವತಿ ಮಂಡಲ ರಿಜಿಸ್ಟರ್ಡ್ ಚೊಕ್ಕಾಡಿ. ಇವರಿನ ಹೆಮ್ಮೆಯ ಯುವತಿ ಮಂಡಲಗಳಲ್ಲಿ ಒಂದಾಗಿರುವಂಥ ಮಯೂರಿ ಯುವತಿ ಮಂಡಲ ರಿಜಿಸ್ಟರ್ಡ್ ಚೊಕ್ಕಾಡಿ ಎಂದು ಪ್ರಶಸ್ತಿಯನ್ನು ಅತಿಥಿ ವರ್ಯರೆಲ್ಲರೂ ಸೇರಿ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ಇವತ್ತಿನ ಈ ಒಂದು ನಲಿಪು ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ತಂಡವನ್ನು ಸ್ಪರ್ಧಾ ಕಣದಲ್ಲಿ ಇಳಿಸಿರುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುವಂಥ ಪ್ರತಾಪ ಯುವಕ ಮಂಡಲ ಅಜ್ಜಾವರ ಇದರ ಅಧ್ಯಕ್ಷರಾಗಿರುವವರು ಗುರುರಾಜ್ ಅಜ್ಜಾವರ. ಹಾಗೇನೆ ಸುಳ್ಯ ತಾಲೂಕು ಶೋಭಲೆ ಬಿನ ಬಿನ
शोभाले 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 होय होय शोभाले बिना बिना शोभाले शोभाले बिना बिना शोभाले शोभाले बिना बिना शोभाले शोभाले बिना बिना शोभाले तानी तंदा न तंदना नी तानो तानी तंदा न अभिमानी बंधुगळे अळिदु होगुतिरुवंत जनपद ಕಲಾ ಪ್ರಕಾರಗಳು ಜನಪದ ಕಲೆಗಳು ಆಚಾರ ಅನುಷ್ಠಾನಗಳು ಇದೆಲ್ಲವನ್ನು ಅಪರೂಪವಾಗಿ ಕಾಣ್ತಾ ಇದ್ದೇವೆ. ಇದನ್ನು ಈಗಿನ ಕಾಲಘಟ್ಟದಲ್ಲಿ ನೋಡಿದರೆ ಯಾವುದು ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆಂದರೆ ಟಿ ವಿ ಮಾಧ್ಯಮಗಳಲ್ಲಿ ಮೊಬೈಲುಗಳಲ್ಲಿ ಚಂದ ಚಂದವಾದಂಥ ಬಣ್ಣ ಬಣ್ಣದ ವೇಷಗಳ ಕುಣಿತ ಮಾತ್ರ ಕಾಣ್ತಾ ಇದೆ. ಆದರೆ ಆಚಾರ ಅನುಷ್ಠಾನಗಳನ್ನು ಉಪಯೋಗಿಸುವಂಥ ಜನಪದ ಕಲೆಗಳು ಅನೇಕವಿದೆ. ಅದರಲ್ಲಿ ಇವತ್ತಿನ ಈ ವೇದಿಕೆಯಲ್ಲಿ ನಾವು ಬಳಸಿಕೊಂಡಿರುವುದು ಕೃಷಿಯನ್ನು ಆಧರಿಸಿಕೊಂಡಿರುವಂಥ ಒಂದು ಪ್ರಕಾರವನ್ನು ಈ ವೇದಿಕೆಯಲ್ಲಿ ನಾವು ಮುಂದಿಡ್ತಾ ಇದ್ದೇವೆ. ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎಂಬುದಾಗಿ ಆ ಒಂದು ಧನಿಯ ಮನೆಯಲ್ಲಿ ಕೆಲಸ ಮಾಡಿದವರು ಯಾವ ರೀತಿಯಲ್ಲಿ ಇದನ್ನು ತೊಡಗಿಸಿಕೊಂಡು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡುತ್ತೇವೆ ಎಂಬುದಾಗಿ ತೋರಿಸಿಕೊಡುವಂಥ ಒಂದು ಪ್ರಕಾರವನ್ನು ನಿಮ್ಮೆಲ್ಲರ ಅನುಗ್ರಹದೊಂದಿಗೆ ಈ ವೇದಿಕೆಯಲ್ಲಿ ಮುಂದಿಡುತ್ತಿದ್ದೇವೆ. ಸನ್ನೆ ರೇ ಆಪು ನಾಯೇ ಬಲಿಯೇ
ಆಶೀರ್ವಾದ ಎಂಕ್ಲೆಗೆ ಏಪಲಬೋಡು ಇನಿ ಕೃಷಿ ಪರಿಕರ ಇನಿ ನಮ್ಮನ್ನು ಎದುರುಡಿದು ಇಚ್ಚಂತ ಆಪನಂಚಿದ್ದನ ನಮ್ಮ ಜೋಕಲಿಗೆ ತೋಜೇರ ತಿಕ್ಕಂದನಂಚಿದ ಸಂದರ್ಭ ಈ ಪೊರ್ತುಡು ಎಂಕ್ಲ ಈ ನೃತ್ಯಡು ಈ ಪರಿಕರಗಳನ್ನ ಈ ಸ್ಟೇಜಿದ ದುಂಬು ಕೊಂತದೆ ಇನಿ ಮಾತ ಮಾತ್ರಿಗಳ ತೋಜಪ್ಲೆಕ್ಕ ಎಂಕ್ಲೆಗೆ ಮಲ್ಪಡಾದ ಬತ್ತಂಡು ಅಂಚ ನಿಕ್ಲ ಮಾತ ಆಶೀರ್ವಾದ ಎಂಕ್ಲೆಗೆ ಬೋಡು ಇನಿ ಎಂಕ್ಲು ಪರಿಕರ ಬಾದು ಅಂಚನೆ ನುಗ ನಾಯರ್ ಉಜ್ಜಲ್ ತಡುಪೆ ಬಟ್ಟಿ ಕಲಶೆ ಕತ್ತಿ ಮೈಪು ಪೂರ ಪರಿಕರಲ ಇನೆಂಕ್ಲ ಈ ಜನಪದ ನೃತ್ಯದ ಒಟ್ಟುಗು ಕೃಷಿ ಪರಿಕರಗಳ ಎಂಕ್ಲ ದುಂಬು ಕೊನತ ಅಂಚನೆ ಎಂಕ್ಲ ಸಂಗೀತಗೂ ಬಡದ ಉಪಯೋಗ ಮಲ್ತ ಡೋಲು ದುಡಿ ಪುರಲ್ ಅಂಚನೆ ಬೆದರ್ ಚಿಪ್ಪಿ ಎಂಕ್ಲ ಈ ಸಂಗೀತ ಉಪಕರಣಗಳನ್ನು ಉಪಯೋಗ ಮಲ್ತದ ಎಂಕ್ಲೆಗೆ ನಿಕ್ಲ ಮಾತ ಆಶೀರ್ವಾದ ಏಪಳ ಬೋಡು ಬಣ್ಣದ ಉಡಲ ದಿಂಜಿ ಸೋಲ್ಮೇಲು 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 ಲೇಲಾ ಚೆನ್ನು ಲೇಲಾ ಲೇ ಲೇಲಾ ಒ ಮುಡೈ ಪೊಪೇನೆ
मुंचे बोले पुंडो ओ पटे पोपेने देते मीन सही पुंडो ओले ला ले ले ला चनो ले ला ले ले ला ओले ला ले 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 चनो ले ला ले ले ला ओले ला ले 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 चनो ले ला ले ले ला ओले ला ले 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 चनो ले ला ले ले ला माई द पुन्ना मेड चनो मायोडे पोपल ओ सुगी द पुन्ना मेग चनो नट बरपल ओले ला ले ले ला चनो ले ला ले ले ला ನಾಯಕರಾಗಿ ಸಹಕರಿಸಿರತಕ್ಕಂಥ ಡಾಕ್ಟರ್ ಕೃಷ್ಣಮೂರ್ತಿ ಮೈಸೂರು ಸರ್ ಅವರೀಗ ನಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥವರು ತೇಜಸ್ವಿ ಸರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ತೀರ್ಪುಗಾರರಾಗಿ ನೀವು ನಮ್ಮೊಟ್ಟಿಗಿರಬೇಕು ಅಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಸ್ನೇಹಿತರೆ, ಸ್ಪರ್ಧೆ ಅನ್ನೋದು ಹೇಗಪ್ಪ ಅಂತಂದರೆ ಅದನ್ನು ಒಂದು ರೀತಿ ನಾವು ಯಾವತ್ತೂ ಕೂಲಾಗಿ ತೊಗೊಂಡೋಗಬೇಕು. ಇಲ್ಲಿ ಒಂದಷ್ಟು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ, ದಯಮಾಡಿ ತಾವುಗಳೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಎಲ್ಲ ಕಲಾತಂಡಗಳು ಅತ್ಯಂತ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದೀರಿ, ತುಂಬ ಖುಷಿಯಾಗಿದೆ. ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದಂಥ ಕೆಲಸ, ಆದರೆ ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅದು ತುಂಬ ಗೌರವಿಸಬೇಕಾದಂಥ ವಿಚಾರ. ಜನಪದವನ್ನು ಉಳಿಸೋ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಮಾಡೋದ್ರ ಮೂಲಕ ಆ ರೀತಿಯ ಸ್ಪರ್ಧಾರ್ಥಿಗಳಿಗೆ ವೇದಿಕೆಗಳನ್ನು ಕೊಟ್ಟು ಅವಕಾಶಗಳನ್ನು ಕೊಟ್ಟು ಅವರನ್ನು ಗುರುತಿಸೋದ್ರ ಮೂಲಕ ಮತ್ತು ಅವರನ್ನು ಪ್ರೋತ್ಸಾಹಿಸೋದ್ರ ಮೂಲಕ ಈ ಒಂದು ಸಂಸ್ಥೆ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕು ಸ್ಪರ್ಧಾರ್ಥಿಗಳ ಜೊತೆಗೆ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ,
ಜನಪದವನ್ನು ಉಳಿಸೋ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಮೇ ಬಿ 60 ವರ್ಷದ ಯುವಕರು ಅವ್ರನ್ನ ಮುದುಕರು ಅನ್ನೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಅದ್ಭುತವಾದಂಥ ನೃತ್ಯವನ್ನು ಮಾಡಿದ್ರು. ಒಂದು ರೈತರಿಗೆ ಸಂಬಂಧಪಟ್ಟಂಥ ಒಂದು ನೃತ್ಯವನ್ನು ಮಾಡಿದ್ರು. ನೋಡಿರಿ, ಅವ್ರಿಗೆ ವಯಸ್ಸಾಗಿದೆ ಹೊರತು ಆದರೆ ಆ ಜನಪದದ ಸೊಗಡು ಇನ್ನೂ ಸಹ ಅವ್ರನ್ನ ಬಿಟ್ಟು ಹೋಗಿಲ್ಲ. ಇದಕ್ಕೆ ಅವರು ಒಂದು ದೊಡ್ಡ ಉದಾಹರಣೆ. ಹಾಗೆ ದಯಮಾಡಿ ಒಟ್ಟಿಗೆ ಕೊನೆಯಲ್ಲಿ ಚಪ್ಪಾಳೆ ಹೊಡೆದ್ಬಿಡಿ, ನಿಲ್ಲಿಸಿ ಅಂತ ಅಂತಾಯಿದ್ದೀರಿ. ಆದರೆ ಏನು ಗೊತ್ತಾ, ಇಲ್ಲಿ ಬಂದಿರತಕ್ಕಂಥ 12 ಕಲಾತಂಡದವರು ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಭಾಗವಹಿಸ್ತಾರೆ. ಅವರು ಅವ್ರಿಗೆ ಅಟ್ಲೀಸ್ಟ್ ಒಂದು ಸೂಕ್ಷ್ಮವಾದಂಥ ಒಂದೆರಡು ಟಿಪ್ಸ್ನ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು. ಇಲ್ಲಿ ಬಹು ನೃತ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ರು, ಅಂದರೆ ಒಂದಕ್ಕಿಂತ ಹೆಚ್ಚು ನೃತ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ರು. ಅತ್ಯಂತ ಅದ್ಭುತವಾಗಿ ಪ್ರದರ್ಶನವನ್ನು ಮಾಡಿದ್ರು. ನನ್ನ ಸಜೆಷನ್ ಏನು ಅಂದರೆ, ಒಂದು ನೃತ್ಯವನ್ನು ಪರಿಪೂರ್ಣವಾಗಿ ಪಕ್ವವಾಗಿ ಕಲಿತರೆ ಅದರಂಥ ಶ್ರೇಷ್ಠತೆ ಮತ್ತೊಂದಿಲ್ಲ. ನೀವೇನು ಮಾಡ್ತೀರಿ ಅಂತಂದರೆ, ಒಂದಕ್ಕಿಂತ ಎರಡು ಅವಕಾಶಗಳು ತಗೊಂಡು ಒಂದು ನೃತ್ಯವನ್ನು ಅತ್ಯಂತ ಉತ್ತಮವಾಗಿ ಮಾಡ್ತೀರಿ. ಎಕ್ಸಾಂಪಲ್, ಚೆನ್ನ ನೃತ್ಯ ಇರ್ಬೋದು, ಕೊರಗಜ್ಜನ ನೃತ್ಯ ಇರ್ಬೋದು, ಕಂಸಾಳೆ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಅಥವಾ ಇತರ ನೃತ್ಯಗಳು, ಒಂದನ್ನು ಸೂಪರಾಗಿ ಮಾಡ್ತೀರಿ. ಯಾಕೆ ಅಂದರೆ ಅದು ನಿಮಗೆ ಕರಗತ ಆಗಿದೆ. ಇನ್ನು ಉಳಿದ ಎರಡು ನೃತ್ಯಗಳಿದಾವಲ್ಲ, ಅವು ಕರಗತವನ್ನು ಮಾಡಿಕೊಂಡಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ನನಗೆ ತುಂಬ ಸಂತೋಷ ಇದೆ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಅದನ್ನು ದಯಮಾಡಿ ಕರಗತವನ್ನು ಮಾಡಿಕೊಳ್ಳಿ. ಆಮೇಲೆ ಮೂಲ ಜನಪದ ಕಲೆಗಳು ಅಂತ ಅಂದರೆ ಅದರದೇ ಆದಂಥ ಮೂಲ ಮಟ್ಟುಗಳಿರ್ತವೆ, ಅದನ್ನು ತಿಳ್ಕೋಬೇಕು. ಕಂಸಾಳೆನ ಕಂಸಾಳೆ ಬಟ್ಲಲ್ಲೇ ನುಡಿಸ್ಬೇಕು. ಅದಕ್ಕೆ ನೀವು ಗಿಲ್ಕಿನೋ ಗೆಜ್ಜೆನೋ ತೊಗೊಂಡು ನುಡಿಸಿದ್ರೆ ಅದನ್ನು ಕಂಸಾಳೆ ಅನ್ನೋಕ್ಕಾಗಲ್ಲ. ಈಗ ನೀವು ಕೊರಗಜ್ಜನ ನೃತ್ಯ ಮಾಡಿದ್ರಲ್ಲ, ನಮ್ಮ ಮೈಸೂರು ಭಾಗದಲ್ಲಿ ಯಾರೂ ಮಾಡಲ್ಲ. ಯಾಕೆ ಅಂದರೆ ಅದು ನಿಮಗೆ ರಕ್ತಗತವಾಗಿದೆ. ನಿಮಗೆ ಅದು ಚೆನ್ನ ನೃತ್ಯ ನಿಮಗೆ ರಕ್ತಗತವಾಗಿದೆ. ಹಾಗಾಗಿ ಬೇರೆ ನೃತ್ಯಗಳನ್ನು ಕಲಿಯೋದ್ರ ಮೂಲಕ ಪ್ರೋತ್ಸಾಹವನ್ನು ಪಡ್ಕೊಂಡು ಇನ್ನೂ ಚೆನ್ನಾಗಿ ಕಲಿಯಿರಿ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ, ನಾವು ಈ ತೀರ್ಪುಗಾರರಾಗಿ ಬಂದಮೇಲೆ ಒಂದಷ್ಟು ಅಂಶಗಳನ್ನು ನಾವೇ ಅಳವಡಿಸ್ಕೊಂಡಿದ್ವಿ, ಮತ್ತು ನಮಗೆ ಇಲ್ಲಿರ್ತಕ್ಕಂಥ ತೇಜಸ್ವಿ ಸರ್ ಸಹ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾಗಿ ಅವರಲ್ಲಿ ಯಾವುದೇ ಥರದ ಹಸ್ತಕ್ಷೇಪವನ್ನು ಮಾಡೇ ಇಲ್ಲ. ಇದಕ್ಕೆ ನಾನು ಖಂಡಿತ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕೆಂದರೆ ತುಂಬ ಕಡೆ ನಮಗೆ ಒತ್ತಡಗಳು ಬರ್ತವೆ, ನಮ್ಮ ಭಾಗಕ್ಕೆ ಒಂದು ಪ್ಲೇಸ್ ಕೊಡಿ, ನಮ್ಮ ಊರಿಗೆ ಒಂದು ಪ್ಲೇಸ್ ಕೊಡಿ, ಅದು ಆ ಥರದ ಮನೋಭಾವನೆ ಅವರಲ್ಲಿ ಇಲ್ಲ. ಯಾಕೆಂದರೆ ಜನಪದವನ್ನು ಉಳಿಸ್ಬೇಕು, ಬೆಳೆಸಬೇಕು, ಅದು ನಮ್ಮೊಟ್ಟಿಗೆ ಜೀವಂತವಾಗಿರಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ನಮ್ಮೊಟ್ಟಿಗೆ ಅವ್ರು ಯಾವುದೇ ರೀತಿಯಾದಂಥ ಮಾತಾಡೇ ಇಲ್ಲ. ಸೊ ಅದಕ್ಕೆ ನನಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಮೊದಲನೇದು ವೇಷಭೂಷಣ. ನಾವು ಏನು ಕಾಸ್ಟ್ಯೂಮ್ ಅಂತೀವಿ, ಆ ವೇಷಭೂಷಣಗಳು ಪ್ರಾಪರ್ಟಿಗಳು ಏನು ಬಳಸಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾರ್ಕ್ಸನ್ನು ತೊಗೊಂಡಿದ್ದೀವಿ. ಎರಡನೇದು ನೀವು ಹಾಡಿದಂಥ ಹಾಡು ಮತ್ತು ಸಂಗೀತ. ಸಂಗೀತ ಅಂತಂದರೆ ವಾದ್ಯಗಳು ಎಲ್ಲವೂ ಸೇರಿ. ನೀವು ಒಂದು ಕಂಜರ ನುಡಿಸಿದ್ರು ಸಂಗೀತ, ಡೋಲಾಕ್ ನುಡಿಸಿದ್ರು ಸಂಗೀತ, ದುಡಿ ನುಡಿಸಿದ್ರು ಸಂಗೀತ, ಏನೇ ನುಡಿಸಿದ್ರು ಅದು ಸಂಗೀತ ಮತ್ತು ವಾದ್ಯ ಪರಿಕರಗಳು ಮತ್ತು ಹಾಡು. ಮೂರನೇದು ನೃತ್ಯದ ಹೊಂದಾಣಿಕೆ. ಹೊಂದಾಣಿಕೆ ಮೀನ್ಸ್ ಆ ಸಂಗೀತಕ್ಕೆ ಪೂರಕವಾಗಿ ನೃತ್ಯವನ್ನು ಹೆಜ್ಜೆಗಳನ್ನು ನೀವು ಹಾಕಿದ್ದೀರಾ, ಆ ಹಾಡಿಗೆ ಪೂರಕವಾಗಿ ನೀವು ಮಾಡಿದ್ದೀರಾ, ಇದು ಮೂರನೇ ಪಾಯಿಂಟ್. ನಾಲ್ಕನೇದು ನೃತ್ಯವನ್ನು ಪ್ರಸ್ತುತಪಡಿಸಿದ ವಿಶೇಷತೆಗಳು. ಅದರಲ್ಲಿ ಏನು ವಿಶೇಷತೆ ಇತ್ತು, ಹೇಗೆ ಪ್ರಸ್ತುತಿಯನ್ನು ಪಡಿಸಿದ್ರು, ಅವ್ರದ್ದು ಕೋಆರ್ಡಿನೇಷನ್ ಹೇಗಿತ್ತು, ಎಂಟ್ರಿ ಹೇಗಿತ್ತು, ಎಕ್ಸಿಟ್ ಹೇಗಿತ್ತು, ಬರಬೇಕಾದ್ರೆ ಸ್ಟಾರ್ಟಿಂಗ್ 1 ಸೆಕೆಂಡಿಂದ ಹಿಡಿದು 20 ನಿಮಿಷ ಸಮಥಿಂಗ್ ಕಂಡನು ಮಾಡಿದ್ದೀರ. ಸೊ ಅಲ್ಲಿ ತನಕ ಅದನ್ನು ನಾವು ಕ್ರೋಡೀಕರಿಸ್ಕೊಂಡು ಮಾರ್ಕ್ಸ್ ಹಾಕಿದ್ದೀವಿ. ಕೊನೆಯದಾಗಿ ಐದನೇದು ಒಟ್ಟಾರೆ ಆಡಿಯನ್ಸ್ಗೆ ಮತ್ತು ಜಡ್ಜಸ್ಗೆ ಮತ್ತು ಇಲ್ಲಿರ್ತಕ್ಕಂಥ ಪ್ರೇಕ್ಷಕರಿಗೆ ಬೀರಿದ ಪ್ರಭಾವಗಳು. ನಾವು ಹಿಂದೆ ತಿರುಗಿ ನೋಡೋಕ್ಕಾಗಿಲ್ಲ ಜಡ್ಜಸ್ನ, ಬಟ್ ಇಲ್ಲಿ ಕೆಲವ್ರನ್ನ ಮುಖಗಳನ್ನ ನೋಡ್ತಾ ಇದ್ವಿ. ಅಂದರೆ ಕೆಲವು ಡ್ಯಾನ್ಸ್ಗಳು ಬಂದಾಗ ಅವ್ರು ಸುಮ್ಮನೆ ಇರಲ್ಲ, ಹಿಂಗೆ ತಲೆ ಅಳ್ಳಾಡ್ಸೋದು, ಕಾಲಲ್ಲಿ ಅಳಿಸೋದು, ಮತ್ತು ಬೇಜೇನೋ ಮಾಡಿ, ಅಂದರೆ ಅದು ಇಷ್ಟ ಆಗ್ತಾ ಇದೆ ಅಂತ. ಸೊ ಈ ಐದು ಅಂಶಗಳನ್ನು ಇಟ್ಕೊಂಡು ನಿಮಗೆ ನಾವು ಮೂರೂ ನಿರ್ಣಾಯಕರು ಸಹ ಸೇರಿ ನಾವು 4 ಬಹುಮಾನಗಳನ್ನು ಘೋಷಣೆ ಮಾಡಿದ್ದೀವಿ. ಅಂದರೆ ನಾವು ಡಿಸೈಡ್ ಮಾಡಿದ್ದೀವಿ.
ಅದನ್ನು ಇನ್ನೊಬ್ಬ ತೀರ್ಪುಗಾರರು ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಅಂಶಗಳು, ಸೊ ಹಾಗಾಗಿ ಎಲ್ಲ ಮಕ್ಕಳು ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ತಂಡಗಳು ಮಾಡಿದ್ದಾವೆ. ಆ ಎಲ್ಲ ತಂಡಗಳಿಗೂ ನಲೀಪು 2023 ಜನಪದ ಉತ್ಸವದ ಪರವಾಗಿ, ನಮ್ಮೆಲ್ಲ ತೀರ್ಪುಗಾರರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಇದೇ ರೀತಿ ಜನಪದ ನೃತ್ಯಗಳನ್ನು ಕಲಿಯಿರಿ, ಬೆಳೆಸಿ, ಉಳಿಸಿ, ಇದು ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳ್ತಾ, ಈ ಕಲೆಗಳು ನಮ್ಮ ದೇಶದ ರಾಜ್ಯದ ಆಸ್ತಿ ಸಂಪತ್ತು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ವಿಶಲ್ ಒಡೆಯನ್ನು ನಿಲ್ಲಿಸಬೇಕು ದಯಮಾಡಿ. ಎಲ್ರಿಗೂ ಧನ್ಯವಾದಗಳು. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತೀರ್ಪುಗಾರರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈ ದಿನ ಚತುರ್ಥ ಸ್ಥಾನಿಯಾಗಿ ವಿಜೇತವಾದಂತಹ ತಂಡದ ಕ್ರಮ ಸಂಖ್ಯೆ 4, ಶ್ರುತಿ ಯುವತಿ ಮಂಡಲ ಕದನಪ್ಪಾಡಿ. ರನ್ನರ್ ಆಗಿ ಮೂಡಿ ಬಂದಿದ್ದಾರೆ, 121 ಅಂಕವನ್ನು ಗಳಿಸಿ ತಂಡದ ಕ್ರಮ ಸಂಖ್ಯೆ 3, ಪುನೀತ್ ತಂಡ ಮೈಸೂರು. ಚಾಂಪಿಯನ್ ತಂಡವಾಗಿ ಮೂಡಿ ಬಂದಿದೆ ತಂಡದ ಕ್ರಮ ಸಂಖ್ಯೆ 5. ಈ ಬಹುಮಾನವನ್ನು ಈ ಕಾರ್ಯಕ್ರಮದಲ್ಲಿ ಇರುವಂಥ ಗೌರವಾನ್ವಿತ ಅತಿಥಿಗಳಲ್ಲಿ ಒರ್ವರಾಗಿರತಕ್ಕಂಥ AL ಸಂಕೀರ್ಣ ಮುಖ್ಯ ಶಿಕ್ಷಕರು ಚೊಕ್ಕಾಡಿ ಪ್ರೌಢಶಾಲೆ ಸರ್ ಅವರು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಏನು ಬೇಕಾದ ಮತ್ತೊಮ್ಮೆ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಶುಭವನ್ನು ಕೋರುತ್ತಾ, ಪ್ರತಿಯೊಂದು ಸೋಲು ಕೂಡ